हाय गाइस नमस्ते वेलकम टू माय चैनल टेक ब्रो कन्नड़ नानु निम्म संदीप शेट्टी इवत्तिन वीडियो दल्ली आईफोन 15 सीरीज बग्गे मात्ताडनंते ई साल नोडिकोंड्रे ई ओंदु मोबाइल गे तुंबा मट्टिगे हाइप क्रियेट आग्तिदे अंतने हेळबहुदु तुंबा जन आईफोन 15 सीरीज पर्चेस माडोदिक्के इंटरेस्ट आद्रे तोरिस्ता इद्दारे तुंबा जन ननगे कमेंट्स अल्लू कूड केळ्ता इद्दारे ब्रो आईफोन 15 सीरीज अल्ली मेजर आगि एनेनेल्ल चेंजेस माड्तिद्दारे अंत ओंदु डेडिकेटेड वीडियो माडि अंत हेळबिट्टु अदक्कोस्कर ई ओंदु वीडियो आद्रे माड्ता इदीनि याकेंद्रे तुंबा लीक्स आद्रे होराग बंदिदे ई ओंदु लीक्स अल्ली नोडिकोंड्रे ई साल आपल कंपनी अवरु मेजर आगि चेंजेस माड्ता इनफॉर्मेशन गोता नोडे नथिंग फोन टू गो सख्त हाइप क्रियेट आगे बंद आईफोन 15 सीरीज गो तुम्बा हाइप क्रियेट आगे अंतरुद मोबाइल अट प्रेजेंट तुम्बा हाइप अल सो नोड़े तुम्बा लीक्स लीक चेंजेस ऐडिया सो वीडियो स्टार्ट मुंचे नम चल के सब्सक्राइब मे सब्सक्राइब बटन सब्सक्राइब मीडियो निम्ष आते लाइक मरीबे सब्सक्राइब ट्राई माड़ी सल वीडियो नोट आये सब्सक्राइब वीडियो स्टार्ट आईफोन 15 सीरीज अल्ली मोदलने चेंज नोडिकोंड्रे साल नमगे बेस मॉडल्स एनिरुत्तल्ल ई ओंदु बेस मॉडल्स अल्ली नार्मल ग्लास यूज माड्तिल्ल अंत हेळ्बिट्टु गोत्तागता इदे यावदप्प इदु नार्मल ग्लास अंद्रे नार्मल आगि इवाग नीवु आईफोन नोडिद्रे बेस मॉडल्स अल्ली हिंदगडे निमगे ग्लास फिनिशिंग इरुत्तल्ल ई साल निमगे ग्लास फिनिशिंग आद्रे इरोदिल्ल ई साल इवरु फ्रोस्टेड ग्लास न यूज माड्तिद्दारे अंत हेळ्बिट्टु गोत्तागता इदे एनप्प इदु फ्रोस्टेड ग्लास अंद्रे सिंपल आगि हेळ्बेकु अंद्रे इवाग इरो मोबाइल न नीवु एनादरू तगोंड्रे इवाग निम्म कै एनादरू ಬೇರೆ ಆಗಿದೆ ಅಂತ ಹೇಳ್ಕೊಳ್ಳಿ ಜಸ್ಟ್ ಈ ರೀತಿಯಾಗಿ ಟಚ್ ಮಾಡಿದ್ರೆ ಸಾಕು ಹಿಂದಗಡೆ ಎಲ್ಲ ನಿಮಗೆ ಫಿಂಗರ್ ಪ್ರಿಂಟ್ಸ್ ಆದ್ರೆ ಟಚ್ ಆಗುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಆದ್ರೆ ಇರೋದಿಲ್ಲ ಈ ಸಲ ನಿಮಗೆ ಏನಾಗುತ್ತೆ ಅಂದ್ರೆ ಒಂದ ತರ ನಿಮಗೆ ಗ್ಲಾಸಿ ಫಿನಿಶ್ ಅಲ್ಲ ಹಾಗೆ ಬಂದ್ಬಿಟ್ಟು ನಿಮಗೆ ಮ್ಯಾಟಿ ಫಿನಿಶ್ ಅಲ್ಲ ಆ ರೀತಿಯಾಗಿ ಇರುತ್ತೆ ಪ್ರೋ ಮಾಡೆಲ್ಸ್ ಅಲ್ಲಿ ಇರುತ್ತಲ್ಲ ಸೇಮ್ ಅದೇ ಮೆಟೀರಿಯಲ್ ನ ಈ ಸಲ ಬೇಸ್ ಮಾಡೆಲ್ಸ್ ಅಲ್ಲೂ ಕೂಡ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಅಂದ್ರೆ ಬೇಸ್ ಮಾಡೆಲ್ಸ್ ಅಲ್ಲಿ ಯೂಸ್ ಮಾಡಿದ್ರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳಬಹುದು ಹಾಗೆ ಬಂದ್ಬಿಟ್ಟು ಫಿಂಗರ್ ಪ್ರಿಂಟ್ಸ್ ನ ಇದು ತುಂಬಾ ಮಟ್ಟಿಗೆ ಅಟ್ರಾಕ್ಟ್ ಆದ್ರೆ ಮಾಡೋದಿಲ್ಲ ಹಾಗೆ ಬಂದ್ಬಿಟ್ಟು ಈ ಸಲ ನಮಗೆ ಕಂಪ್ಲೀಟ್ ಆಗಿ ಟೈಟಾನಿಯಂ ಮೆಟೀರಿಯಲ್ ನ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಟೈಟಾನಿಯಂ ಮೆಟೀರಿಯಲ್ ಹೆಂಗೆ ಅಂದ್ರೆ ನಿಮಗೆ ಲೈಟ್ ವೇಟ್ ಇರುತ್ತೆ ಹಾಗೆ ಬಂದ್ಬಿಟ್ಟು ತುಂಬಾ ಮಟ್ಟಿಗೆ ಸ್ಟ್ರಾಂಗ್ ಇರುತ್ತೆ ಅಂತಾನೆ ಹೇಳಬಹುದು ಅಲ್ಯೂಮಿನಿಯಂ ಬಾಡಿಗೆ ಕಂಪೇರ್ ಮಾಡಿದ್ರೆ ಟೈಟಾನಿಯಂ ಬಾಡಿ ನಿಮಗೆ ತುಂಬಾನೇ ಸ್ಟ್ರಾಂಗ್ ಇರುತ್ತೆ ಹಾಗೆ ಬಂದ್ಬಿಟ್ಟು ಲೈಟ್ ವೇಟ್ ಇರುತ್ತೆ ಅದಕ್ಕೋಸ್ಕರ ಇವರು ಈ ಸಲ ಟೈಟಾನಿಯಂ ಮೆಟೀರಿಯಲ್ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಸೋ ಬಾಡಿ ವಿಷಯದಲ್ಲಿ ನೋಡ್ಕೊಂಡ್ರೆ ಈ ಒಂದು ಚೇಂಜಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಇನ್ನ ಎರಡನೇ ಚೇಂಜಸ್ ನೋಡ್ಕೊಂಡ್ರೆ ಐಫೋನ್ 15 ಸೀರೀಸ್ ಅಲ್ಲಿ ಎಲ್ಲ ಮಾಡೆಲ್ಸ್ ಅಲ್ಲೂ ಕೂಡ ನಮಗೆ ಹೋಲ್ಸೇಲ್ ಆಗಿ ಡೈನಾಮಿಕ್ ಐಲ್ಯಾಂಡ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಈ ವಿಷಯ ನಿಮಗೂ ಕೂಡ ಗೊತ್ತಿರೋದೆ ಐಫೋನ್ 14 ಸೀರೀಸ್ ನಮಗೆ ಇಷ್ಟು ಮಟ್ಟಿಗೆ ಸೇಲ್ ಆಗ್ತಾ ಇದೆ ಅಂದ್ರೆ ಅದು ಡೈನಾಮಿಕ್ ಐಲ್ಯಾಂಡ್ ಅಂತಾನೆ ಹೇಳ್ಬಹುದು ಅದಕ್ಕೋಸ್ಕರ ಐಫೋನ್ 15 ಸೀರೀಸ್ ಅಲ್ಲೂ ಕೂಡ ಎಲ್ಲ ಮಾಡೆಲ್ಸ್ ಅಲ್ಲೂ ಕೂಡ ನಿಮಗೆ ಈ ಒಂದು ಡೈನಾಮಿಕ್ ಐಲ್ಯಾಂಡ್ ಆದ್ರೆ ಇರುತ್ತೆ ಆದ್ರೆ ಈ ಸಲ ಇವರು ಕೊಡ್ತಾ ಇರೋ ಟ್ವಿಸ್ಟ್ ಏನು ಅಂದ್ರೆ ಇವಾಗ ನಮಗೆ ಬೆಜಲ್ಸ್ ಏನಿರುತ್ತಲ್ಲ ಈ ಸಲ ನಮಗೆ ಬೆಜಲ್ಸ್ ತುಂಬಾ ತಿನ್ನಿರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇತ್ತು ಆದ್ರೆ ಈ ಸಲ ಆಪಲ್ ಕಂಪನಿಯವರು ಏನ್ ಮಾಡ್ತಿದ್ದಾರೆ ಅಂದ್ರೆ ಪ್ರೋ ಮಾಡೆಲ್ಸ್ ಅಲ್ಲಿ ಮಾತ್ರ ನಿಮಗೆ ಬೆಜಲ್ಸ್ ಅನ್ನೋದು ತಿನ್ನಿರುತ್ತೆ ಇನ್ನ ಬೇಸ್ ಮಾಡೆಲ್ಸ್ ಅಲ್ಲಿ ನೋಡ್ಕೊಂಡ್ರೆ ನಾರ್ಮಲ್ ಬೆಜಲ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಆದ್ರೆ ಗೊತ್ತಾಗ್ತಾ ಇದೆ ಮತ್ತೆ ಇವರಲ್ಲಿ ಪಾರ್ಶಿಯಾಲಿಟಿ ಆದ್ರೆ ಮಾಡ್ತಾ ಇದ್ದಾರೆ ಪ್ರೋ ಮಾಡೆಲ್ಸ್ ಗೆ ಒಂದ್ ತರ ಬೇಸ್ ಮಾಡೆಲ್ಸ್ ಗೆ ಒಂದ್ ತರ ಇವರು ಡಿಸೈನ್ ವೈಸ್ ಅಂತ 100% ಏನು ಕೂಡ ಚೇಂಜಸ್ ಮಾಡೋದಿಲ್ಲ ಎಲ್ಲೋ ಒಂದ್ ಕಡೆ ಸಣ್ಣ ಪುಟ್ಟ ಚೇಂಜಸ್ ಮಾಡ್ತಿರ್ತಾರೆ ಅದರಲ್ಲೂ ಕೂಡ ಮತ್ತೆ ಇವರು ಪಾರ್ಶಿಯಾಲಿಟಿ ಪ್ರೋ ಮಾಡೆಲ್ಸ್ ಅಲ್ಲಿ ಒಂದ್ ತರ ಬೇಸ್ ಮಾಡೆಲ್ಸ್ ಅಲ್ಲಿ ಒಂದ್ ತರ ತರ್ತಾ ಇದ್ದಾರೆ ಏನಕ್ಕೆ ಈ ರೀತಿಯಾಗಿ ಮಾಡ್ತಾರ ನನಗಂತೂ ಗೊತ್ತಿಲ್ಲ ಸೋ ಹೆಂಗೋ ಫೀಚರ್ಸ್ ನ ತಂದಿರ್ತಾರೆ ಹೊಸ ಫೀಚರ್ಸ್ ನ ತಂದಿರ್ತಾರೆ ಎಲ್ಲಾ ಮಾಡೆಲ್ಸ್ ಗೂ ಕೂಡ ಆ ಒಂದು ಫೀಚರ್ ತಂದ್ರೆ ಪಾಪ ದುಡ್ಡು ಕೊಟ್ಟು ತಗೋತಾರೆ ಏನ್ ಫ್ರೀಯಾಗಿ ಅಂತ ತಗೋಣೋದಿಲ್ಲಲ್ಲ ಪಾಪ ಅವ್ರಿಗೂ ಕೂಡ ಒಂದು ಖುಷಿ ಇರುತ್ತೆ ಈ ಸಲ ನೋಡ್ಕೊಂಡ್ರೆ ಈ ಒಂದು ಬೆಜಲ್ಸ್ ಅಲ್ಲೂ ಕೂಡ ಇವರು ತುಂಬಾ ಮಟ್ಟಿಗೆ ಪಾರ್ಶಿಯಾಲಿಟಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಸೋ ಡಿಸ್ಪ್ಲೇ ವೈಸ್ ನೋಡ್ಕೊಂಡ್ರೆ ನಿಮಗೆ ಈ ಒಂದು ಚೇಂಜಸ್ ಆದ್ರೆ ಮಾಡ್ತಿದ್ದಾರೆ ಇನ್ನ ನಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ ಈ ಸಲ ಐಫೋನ್ 15 ಸೀರೀಸ್ ಅಲ್ಲಿ ನಾರ್ಮಲ್ ಬಟನ್ಸ್ ನ ಯೂಸ್ ಮಾಡ್ತಾ ಇಲ್ಲ ಕಂಪ್ಲೀಟ್ ಆಗಿ ಸಾಲಿಡ್ ಸ್ಟೇಟ್ ಬಟನ್ಸ್ ನ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಆದ್ರೆ ಇವಾಗ ಬರ್ತಾ ಇರೋ ಲೀಕ್ಸ್ ಪ್ರಕಾರ ನೋಡ್ಕೊಂಡ್ರೆ ಆಪಲ್ ಅನಲಿಸ್ಟ್ ಮಿಂಚಿಂಗ್ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ಸಲ ಆಪಲ್ ಕಂಪನಿಯವರು ಸಾಲಿಡ್ ಸ್ಟೇಟ್ ಬಟನ್ಸ್ ನ ಯೂಸ್ ಮಾಡ್ತಾ ಇಲ್ಲ ನಾರ್ಮಲ್ ಬಟನ್ಸ್ ನ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಾ ಇದ್ದಾರೆ ರೀಸನ್ ಏನು ಅಂದ್ರೆ ಪ್ರೊಡಕ್ಷನ್ ಅಲ್ಲಿ ತುಂಬಾ ಮಟ್ಟಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಹಾಗೆ ಬಂದ್ಬಿಟ್ಟು ಈ ಒಂದು ಸಾಲಿಡ್ ಸ್ಟೇಟ್ ಬಟನ್ಸ್ ಅಷ್ಟು ಅಕ್ಯುರೇಟ್ ಆಗಿ ಕೆಲಸ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಈ ಸಲ ಇವರು ಡ್ರಾಪ್ ಮಾಡ್ತಾ ಇದ್ದಾರೆ ನಾರ್ಮಲ್ ಬಟನ್ಸ್ ಇಂದನೇ ಈ ಸಲ ಮೊಬೈಲ್ಸ್ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಾ ಇದ್ದಾರೆ ಸಾಲಿಡ್ ಸ್ಟೇಟ್ ಬಟನ್ಸ್ ಬಂದಿದ್ರೆ ತುಂಬಾನೇ ಚೆನ್ನಾಗಿರ್ತಾ ಇತ್ತು ಆದ್ರೆ ನಾರ್ಮಲ್ ಬಟನ್ಸ್ ನೇ ತರ್ತಾ ಇದ್ದಾರೆ ಆದ್ರೆ ಈ ಸಲ ನಿಮಗೆ ಇನ್ನ ಒಂದು ಸ್ಪೆಷಲ್ ಏನು ಅಂದ್ರೆ ಆಕ್ಷನ್ ಬಟನ್ ಇರುತ್ತೆ ಏನಪ್ಪ ಇದು ಆಕ್ಷನ್ ಬಟನ್ ಅಂದ್ರೆ ಆಪಲ್ ವಾಚ್ ಅಲ್ಟ್ರಾದಲ್ಲಿ ನೀವು ಈ ಒಂದು ಆಕ್ಷನ್ ಬಟನ್ ಆದ್ರೆ ನೋಡಿರ್ತೀರಾ ಆರೆಂಜ್ ಕಲರ್ ಅಲ್ಲಿ ನಿಮಗೆ ಒಂದು ಬಟನ್ ಆದ್ರೆ ಇರುತ್ತೆ ಈ ಸಲ ಐಫೋನ್ 15 ಸೀರೀಸ್ ಅಲ್ಲಿ ಈ ಒಂದು ಆಕ್ಷನ್ ಬಟನ್ ಫೀಚರ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಈ ಒಂದು ಆಕ್ಷನ್ ಬಟನ್ ಇಂದ ನಿಮಗೆ ಏನ್ ಯೂಸ್ ಆಗುತ್ತೆ ಅಂದ್ರೆ ಒಂದು ಡೆಡಿಕೇಟೆಡ್ ಆಗಿ ಒಂದು ಬಟನ್ ನ ಕೊಟ್ಟಿರ್ತಾರೆ ಆ ಒಂದು ಬಟನ್ ನ ಪ್ರೆಸ್ ಮಾಡಿದ್ರೆ ನಿಮಗೆ ಡಿಫರೆಂಟ್ ಟೈಪ್ ಆಫ್ ಫಂಕ್ಷನ್ ಅನ್ನೋದು ವರ್ಕ್ ಆಗುತ್ತೆ ಅಂದ್ರೆ ಒಂದು ರೀತಿ ಮಲ್ಟಿ ಫಂಕ್ಷನ್ ಬಟನ್ ಅಂತಾನೆ ಹೇಳ್ಬಹುದು ಯಾವ್ದಾದ್ರೂ ಒಂದು ಫಂಕ್ಷನ್ ನ ನೀವು ಸೆಟ್ ಮಾಡಿ ಇಟ್ಕೊಂಡ್ರೆ ಜಸ್ಟ್ ಆ ಬಟನ್ ನ ಪ್ರೆಸ್ ಮಾಡಿದ್ರೆ ಸಾಕು ಆ ಒಂದು ಫಂಕ್ಷನ್ ನ ಆಕ್ಟಿವ್ ಆಗುತ್ತೆ ಈ ರೀತಿಯಾಗಿ ಈ ಒಂದು ಆಕ್ಷನ್ ಬಟನ್ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಒಟ್ಟು ಈ ಸಲ ಮಾತ್ರ ನಿಮಗೆ ಸಾಲಿಡ್ ಸ್ಟೇಟ್ ಬಟನ್ಸ್ ಇರೋದಿಲ್ಲ ಇನ್ನ ನೆಕ್ಸ್ಟ್ ನೋಡ್ಕೊಂಡ್ರೆ ನಮಗೆ ಕ್ಯಾಮ್ರಾ ಈ ಸಲ ಕ್ಯಾಮ್ರಾದಲ್ಲಿ ಮಾತ್ರ ವಿಪರೀತವಾಗಿ ಚೇಂಜಸ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬಹುದು ತುಂಬಾ ಮಟ್ಟಿಗೆ ಲೀಕ್ಸ್ ಬರ್ತಾ ಇರೋದೇನು ಅಂದ್ರೆ ಈ ಸಲ ಪೆರಿಸ್ಕೋಪ್ ಲೆನ್ಸ್ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ನನಗಂತೂ ಡೌಟ್ ಯಾಕಂದ್ರೆ ಆಪಲ್ ಕಂಪನಿಯವರು ಅಷ್ಟೇ ಬೇಗ ಪೆರಿಸ್ಕೋಪ್ ಲೆನ್ಸ್ ಅಂತ ತರೋದಿಲ್ಲ ಆದ್ರೆ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಈ ಸಲ ಐಫೋನ್ 15 ಸೀರೀಸ್ ಅಲ್ಲಿ ಅದು ಕೂಡ ನಮಗೆ ಪ್ರೋ ಮಾಡೆಲ್ಸ್ ಏನಿರುತ್ತಲ್ಲ ಈ ಒಂದು ಮೊಬೈಲ್ಸ್ ಅಲ್ಲಿ ಪೆರಿಸ್ಕೋಪ್ ಲೆನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಪೆರಿಸ್ಕೋಪ್ ಲೆನ್ಸ್ ಅಂದ್ರೆ ಚೆನ್ನಾಗೇ ಇರುತ್ತೆ ಎಷ್ಟೋ ವರ್ಷದಿಂದ
ಕೂಡ ತರ್ತಾ ಇದ್ದಾರೆ. ಆದ್ರೆ ಆಪಲ್ ಕಂಪನಿಯವರು ನೋಡ್ಕೊಂಡ್ರೆ ಫಸ್ಟ್ ಟೈಮ್ ಅವ್ರ ಮೊಬೈಲ್ಸ್ ಅಲ್ಲಿ ಪೆರಿಸ್ಕೋಪ್ ಲೆನ್ಸ್ ನ ಯೂಸ್ ಮಾಡ್ತಿದ್ದಾರೆ. ಹಾಗೆ ಬಂದ್ಬಿಟ್ಟು ಈ ಸಲ ಕ್ಯಾಮ್ರಾದಲ್ಲಿ ನೀವು ಮೇಜರ್ ಆಗಿ ಏನ್ ಚೇಂಜಸ್ ನೋಡ್ತೀರಾ ಅಂದ್ರೆ, ನಮಗೆ ಆಕ್ಷನ್ ಬಟನ್ ಏನಿರುತ್ತಲ್ಲ ಈ ಒಂದು ಆಕ್ಷನ್ ಬಟನ್ ಕ್ಯಾಮ್ರಾಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಲೈಟ್ ಆಗಿ ನೀವೇನಾದ್ರೂ ಆ ಒಂದು ಆಕ್ಷನ್ ಬಟನ್ ನ ಪ್ರೆಸ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಆಗಿ ಆಟೋ ಫೋಕಸ್ ಮೋಡ್ಗೆ ಇದು ಟರ್ನ್ ಆಗುತ್ತೆ. ಹಾರ್ಡ್ ಆಗಿ ಅಂದ್ರೆ ಒಂದ್ ಸ್ವಲ್ಪ ನೀವು ಒತ್ತಿಟ್ಕೊಂಡ್ರೆ ಆ ಒಂದು ಬಟನ್ ನ ಒತ್ತಿಟ್ಕೊಂಡ್ರೆ ಡೈರೆಕ್ಟ್ ಆಗಿ ನಿಮಗೆ ವಿಡಿಯೋ ಮಾಡೋದಿಕ್ಕಾದ್ರೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿಯಾಗಿ ಮಲ್ಟಿಪರ್ಪಸ್ ಆಗಿನೂ ಕೂಡ ಈ ಒಂದು ಆಕ್ಷನ್ ಬಟನ್ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಅದು ಕೂಡ ಕ್ಯಾಮ್ರಾದಲ್ಲಿ ಮೇಜರ್ ಆಗಿ ಚೇಂಜಸ್ ಮಾಡ್ತಿದ್ದಾರೆ. ಹಾಗೆ ಬಂದ್ಬಿಟ್ಟು ಈ ಒಂದು ಆಕ್ಷನ್ ಬಟನ್ ಕೂಡ ಕ್ಯಾಮ್ರಾಗೋಸ್ಕರನೆ ಮೇನ್ ಆಗಿ ಇವರು ಇಂಟಿಗ್ರೇಟ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಸೊ ನೋಡೋಣಂತೆ ಈ ಸಲ ನೀವು ಮೇಜರ್ ಆಗಿ ನೋಡ್ಕೊಂಡ್ರೆ ಕ್ಯಾಮ್ರಾದಲ್ಲಂತೂ ನೀವು ಸಖತ್ತಾಗಿ ಚೇಂಜಸ್ ನ ನೋಟಿಸ್ ಮಾಡ್ತೀರಾ. ಹಾಗೆ ಬಂದ್ಬಿಟ್ಟು ಒಂದು ಆಕ್ಷನ್ ಬಟನ್ ನ ಕೊಡ್ತಿದ್ದಾರೆ. ಇದೆರಡು ಕಾಂಬಿನೇಷನ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಮೊಬೈಲ್ ಲಾಂಚ್ ಮಾಡಿದಾಗ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಚಾರ್ಜಿಂಗ್ ವಿಷಯಕ್ಕೆ ಬಂದ್ರೆ ಈ ಸಲನೂ ಕೂಡ ನಿಮಗೆ 20 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಆದ್ರೆ ನಾರ್ಮಲ್ ಚಾರ್ಜಿಂಗ್ ಸ್ಪೀಡ್ ಗೆ ಕಂಪೇರ್ ಮಾಡಿದ್ರೆ ಈ ಸಲ ಐಫೋನ್ 15 ಸೀರೀಸ್ ಇನ್ನ ಒಂದ್ ಸ್ವಲ್ಪ ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಈ ಸಲ ಈ ಒಂದು ಮೊಬೈಲ್ಸ್ ಅಲ್ಲಿ A17 ಬಯೋನಿಕ್ ಚಿಪ್ ಸೆಟ್ ನ ಯೂಸ್ ಮಾಡ್ತಾ ಇದಾರೆ. ಈ ಒಂದು ಚಿಪ್ ಸೆಟ್ ನಮ್ ಪ್ರಪಂಚದಲ್ಲೇ ಫಸ್ಟ್ 3 nanometer ಚಿಪ್ ಸೆಟ್ ಅಂತಾನೆ ಹೇಳ್ಬೋದು. ಇವತ್ತಿನವರೆಗೂ ಯಾವ ಕಂಪನಿಯವರು ಕೂಡ 3 nanometer ಇಂದ ಯಾವ ಚಿಪ್ ಸೆಟ್ ನು ಕೂಡ ಲಾಂಚ್ ಮಾಡಿಲ್ಲ. ಫಸ್ಟ್ ಟೈಮ್ ಆಪಲ್ ಕಂಪನಿಯವರು ಐಫೋನ್ 15 ಸೀರೀಸ್ ಅಲ್ಲಿ A17 ಬಯೋನಿಕ್ ಚಿಪ್ ಸೆಟ್ ನ ಯೂಸ್ ಮಾಡ್ತಿದ್ದಾರೆ. ಇದೊಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ಆದ್ರೆ ಈ ಒಂದು ಚಿಪ್ ಸೆಟ್ ಗೆ ಇರೋ ಸ್ಪೆಷಲ್ ಏನು ಅಂದ್ರೆ ತುಂಬಾ ಮಟ್ಟಿಗೆ ಬ್ಯಾಟ್ರಿ ನ ಇದು ಕನ್ಸ್ಯೂಮ್ ಮಾಡೋದಿಲ್ಲ. ಒಂದ್ ಸ್ವಲ್ಪ ಪವರ್ ಇದ್ರೂ ಸಾಕು ಆರಾಮಾಗಿ ಮೊಬೈಲ್ ನ ಇದು ಹ್ಯಾಂಡಲ್ ಮಾಡುತ್ತೆ. ಈ ಒಂದು ಚಿಪ್ ಸೆಟ್ ಗೆ ಇದೊಂದು ಒಳ್ಳೆ ಗುಣ ಅಂತಾನೆ ಹೇಳ್ಬೋದು, ಒಂದ್ ಒಳ್ಳೆ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಇದೊಂದು ಒಳ್ಳೆ ವಿಷಯ. ನಾರ್ಮಲ್ ಆಗಿ ನಿಮಗೆ ಐಫೋನ್ಸ್ ಅಲ್ಲಿ ಹೆಂಗೆ ಅಂದ್ರೆ ಬ್ಯಾಟ್ರಿ ತುಂಬಾ ಬೇಗ ಖಾಲಿ ಆಗ್ತಾ ಇರುತ್ತೆ. ಸ್ಟಾರ್ಟಿಂಗ್ ಒಂದ್ 2 ವರ್ಷ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ, ಆಮೇಲೆ ಏನಾಗುತ್ತೆ ಅಂದ್ರೆ ಬೇಗ ನಿಮಗೆ ಬ್ಯಾಟ್ರಿ ಅನ್ನೋದು ಖಾಲಿ ಆಗುತ್ತೆ. ಆದ್ರೆ ಈ ಒಂದು ಚಿಪ್ ಸೆಟ್ ಇಂದ ತುಂಬಾ ಮಟ್ಟಿಗೆ ಪವರ್ ಅನ್ನೋದು ಕನ್ಸ್ಯೂಮ್ ಆಗೋದಿಲ್ಲ, ಹಾಗೆ ಬಂದ್ಬಿಟ್ಟು ಮೊಬೈಲ್ ಹೀಟ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಸೊ ನೋಡೋಣ, 3 nanometer ಚಿಪ್ ಸೆಟ್ ಅಲ್ಲ ತುಂಬಾ ಮಟ್ಟಿಗೆ ಇವರು ಅಡ್ವಾನ್ಸ್ ಆಗಿ ಮಾಡಿರ್ತಾರೆ. ಹಾಗೆ ಬಂದ್ಬಿಟ್ಟು ಬ್ಯಾಟ್ರಿ ಕನ್ಸಂಪ್ಷನ್ ಕೂಡ ತುಂಬಾ ಮಟ್ಟಿಗೆ ಕಮ್ಮಿ ಇರುತ್ತೆ ಅಂತಾನೆ ಹೇಳ್ಬೋದು. ಇದೊಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ಇನ್ನ ನೆಕ್ಸ್ಟ್ ನೋಡ್ಕೊಂಡ್ರೆ ನಮಗೆ iOS 17 ಈ ಸಲ ನಮಗೆ iPhone 15 ಸೀರೀಸ್ ಲಾಂಚ್ ಆಗುತ್ತಲ್ಲ, ಅವಾಗ ನಿಮಗೆ iOS 17 ಕೂಡ ನಿಮಗೆ ರೋಲ್ ಔಟ್ ಮಾಡ್ತಾರೆ. ಈ ಸಲ iOS 17 ಅಲ್ಲಿ ನೋಡ್ಕೊಂಡ್ರೆ ಕಂಪ್ಲೀಟ್ ಆಗಿ ನಿಮಗೆ ರೀಡಿಸೈನ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಅದರಲ್ಲಿ ಮೊದಲನೇದಾಗಿ ನೋಡ್ಕೊಂಡ್ರೆ ನಮಗೆ ಹೋಮ್ ಸ್ಕ್ರೀನ್ ಏನಿರುತ್ತಲ್ಲ, ಈ ಒಂದು ಹೋಮ್ ಸ್ಕ್ರೀನ್ ನಿಮಗೆ ಫ್ರೆಂಡ್ಲಿ ಆಗಿ ಮಾಡ್ತಾ ಇದ್ದಾರೆ. ಅಂದ್ರೆ ನಿಮಗೆ ಇಷ್ಟ ಬಂದಂಗೆ ನೀವು ಚೇಂಜಸ್ ಆದ್ರೆ ಮಾಡ್ಕೋಬಹುದು. ಇನ್ನ ಒಂದ್ ಸ್ವಲ್ಪ ಫ್ರೆಂಡ್ಲಿ ಮ್ಯಾನರ್ ಅಲ್ಲಿ ಈ ಒಂದು ಹೋಮ್ ಸ್ಕ್ರೀನ್ ಆದ್ರೆ ತರ್ತಾ ಇದ್ದಾರೆ. ಹಾಗೆ ಬಂದ್ಬಿಟ್ಟು ನಿಮಗೆ ಕಂಟ್ರೋಲ್ ಸೆಂಟರ್ ಇರುತ್ತಲ್ಲ ಮೇಲ್ಗಡೆ, ನಿಮಗೆ ವೈಫೈ ನೆಟ್ ಆಗಿ ಬಂದ್ಬಿಟ್ಟು ಬ್ಲೂಟೂತ್ ಇದೆಲ್ಲಾನು ಕೂಡ ಒಂದು ಕಂಟ್ರೋಲ್ ಸೆಂಟರ್ ಇರುತ್ತಲ್ಲ, ಈ ಒಂದು ಕಂಟ್ರೋಲ್ ಸೆಂಟರ್ ನ ಕಂಪ್ಲೀಟ್ ಆಗಿ ರೀಡಿಸೈನ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಕಂಪ್ಲೀಟ್ ಆಗಿ ರೀಡಿಸೈನ್ ಮಾಡ್ಬಿಟ್ಟು iOS 17 ಅಲ್ಲಿ ನಿಮಗೆ ಅಪ್ಡೇಟ್ ಆದ್ರೆ ಕೊಡ್ತಾ ಇದಾರೆ. ಹಾಗೆ ಬಂದ್ಬಿಟ್ಟು ನಿಮಗೆ ಡೈನಾಮಿಕ್ ಐಲ್ಯಾಂಡ್ ಅಲ್ಲಿ ತುಂಬಾ ಚೇಂಜಸ್ ಮಾಡ್ತಾ ಇದಾರೆ. ಇದು ಕೂಡ ನಿಮಗೆ ಒಂದ್ ರೀತಿ ಯೂಸರ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು. ಹಾಗೆ ಬಂದ್ಬಿಟ್ಟು ಆಪ್ ಲಾಕ್ ಸಿಸ್ಟಮ್ ನ ತರ್ತಾ ಇದಾರೆ. ಹಾಗೆ ಬಂದ್ಬಿಟ್ಟು ಹೋಮ್ ಸ್ಕ್ರೀನ್ ಶೇರಿಂಗ್ ಕೂಡ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಈ ರೀತಿಯಾಗಿ iOS 17 ಅಲ್ಲೂ ಕೂಡ ತುಂಬಾ ಮಟ್ಟಿಗೆ ಚೇಂಜಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. iOS 16 ಅಲ್ಲಿ ತುಂಬಾ ಮಟ್ಟಿಗೆ ಚೇಂಜಸ್ ಮಾಡಿದ್ರು, ಆದ್ರೆ iOS 16 ಗೆ ಕಂಪೇರ್ ಮಾಡಿದ್ರೆ iOS 17 ಅಲ್ಲಿ ನಿಮಗೆ ಮೇಜರ್ ಆಗಿ ಚೇಂಜಸ್ ಇರೋದಿಲ್ಲ. ಆದ್ರೆ ಅವ್ರು ಮಾಡ್ತಾ ಇರೋ ಚೇಂಜಸ್ ನಮಗೆ ತುಂಬಾ ಮೇಜರ್ ಆಗಿ ಆದ್ರೆ ಕಾಣಿಸ್ತಾ ಇದೆ. ಅಂದ್ರೆ ಕಂಪ್ಲೀಟ್ ಆಗಿ ರೀಡಿಸೈನ್ ಮಾಡ್ತಿದಾರಲ್ಲ, ಒಂದ್ ರೀತಿ ಆಪಲ್ ಯೂಸರ್ಸ್ ಗೆ ಒಂದ್ ರೀತಿ ಹಬ್ಬ ಅಂತಾನೆ ಹೇಳ್ಬೋದು. iOS 17 ಅಪ್ಡೇಟ್ ಮಾಡ್ಕೊಂಡಿದ್ದಾದ್ಮೇಲೆ ಯಾಕೆಂದ್ರೆ ಕಂಪ್ಲೀಟ್ ಮೊಬೈಲ್ ಚೇಂಜ್ ಆಗ್ಬಿಡುತ್ತೆ, ನಮಗೆ ಕಂಟ್ರೋಲ್ ಸೆಂಟರ್ ಅಲ್ಲಿ ರೀಡಿಸೈನ್ ಆಗಿರುತ್ತೆ. ಸೊ ರೀತಿಯಾಗಿ ತುಂಬಾ ಕಡೆ ನಾವು ಈ ಒಂದು ಚೇಂಜಸ್ ಆದ್ರೆ ನೋಟಿಸ್ ಮಾಡಬಹುದು. ಇಷ್ಟು ಇನ್ಫಾರ್ಮೇಶನ್ ಆದ್ರೆ ಹೊರಗೆ ಬಂದಿದೆ. ಫಸ್ಟ್ ಟೈಮ್ ಐಫೋನ್ 15 ಸೀರೀಸ್ ಗೆ ಸಂಬಂಧಪಟ್ಟ ಇಷ್ಟು ಲೀಕ್ಸ್ ಆದ್ರೆ ಹೊರಗೆ ಬಂದಿರೋದು. ಪ್ರತಿ ವರ್ಷನೂ ಕೂಡ ಒಂದು ಮೊಬೈಲ್ ಲಾಂಚ್ ಆಗ್ತಿದೆ ಅಂದಾಗ ಒಂದ್ ಸ್ವಲ್ಪ ಲೀಕ್ಸ್ ಆದ್ರೆ ಹೊರಗೆ ಬರುತ್ತೆ, ಅದು ಕಾಮನ್ ಅಂತಾನೆ ಹೇಳ್ಬೋದು. ಆದ್ರೆ ಫಸ್ಟ್ ಟೈಮ್ ಐಫೋನ್ 15 ಸೀರೀಸ್ ಗೆ ಸಂಬಂಧಪಟ್ಟ ಇಷ್ಟು ಲೀಕ್ಸ್ ಆದ್ರೆ ಹೊರಗೆ ಬಂದಿರೋದು. ಅದಕ್ಕೋಸ್ಕರ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ರೆ ಇನ್ನ ಚೆನ್ನಾಗಿ ನಾನು ನಿಮ್ಮ ಹತ್ರ ಎಕ್ಸ್ಪ್ಲೈನ್ ಮಾಡಬಹುದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಆದ್ರೆ ಮಾಡ್ತಾ ಇದೀನಿ. ಈ ವಿಡಿಯೋ ನಿಮಗೆ ಯೂಸ್ ಆಯ್ತು ಅನ್ಕೊಂತೀನಿ, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.